हरे राम राम। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परम ब्रह्म तस्मै श्री गुरवे नमः। नमोस्तु रामाय स लक्ष्मणाय देव्यै च तस्यै जनकात्मजायै नमोस्तु रुद्रेन्द्र यमानलेभ्यः नमोस्तु चंद्रार्क मरुद्गणेभ्यः। आंजनेय मति पाटलाननम कांचनाद्रि कमनीय विग्रहम पारिजात तुरुमूलवासिनम भावयामि पवमान नंदनम। मत मतलब कुंटिकान मेटद श्री शंकर नारायण देवरिगू मत्तु इल्ली नेलेसिरुव समस्त सानिध्यगळिगू निम्मेल्लर जोतेगूडि प्राण प्रणामगळन्नु सल्लिस्तेवे। अवर आशीर्वाद आ देवरुगळ आशीर्वाद नम्मेल्लर मेले सदा इरलि नम्म बुद्धि शुद्धवागलि ಮನಸ್ಸುಗಳು ಸೇರಲಿ ಮಹತ್ ಕಾರ್ಯಗಳು ನಡೆಯಲಿ ಎನ್ನುವ ಒಂದು ಪ್ರಾರ್ಥನೆ। ಮಠದ ಪರಿಸರದಲ್ಲಿ ಬಹುಕಾಲದ ಬಳಿಕ ಒಂದು ಶುಭದ ಅವತರಣ ಈಗಾಗಿದೆ। ಮಠದ ಕಳೆ ಬದಲಾಗಿದೆ, ಮಠದ ದಶೆ ದಿಶೆಗಳು ಬದಲಾಗತಕ್ಕಂತ ಸಂದರ್ಭ ನಮ್ಮೆಲ್ಲರ ಮುಂದೆ ಉಪಸ್ಥಿತವಾಗಿದೆ। ಈಗಾಗಲೇ ಪ್ರಸ್ತಾವನೆಯಲ್ಲಿ ಉಲ್ಲೇಖವಾದ ಹಾಗೆ ಇದೊಂದು ರೀತಿ 7/14/21 ಸಂದರ್ಭ ಅಂತ ನಾವು ಭಾರತ 21 ವರ್ಷಗಳು ಕಳೆದು 21 ವರ್ಷಗಳ ಬಳಿಕ ನಾವಿಲ್ಲಿಗೆ ಬಂದಿರುವಂಥದ್ದು। ಹಾಗೆ ಒಂದಿಷ್ಟು ಭಕ್ತರು ಕುಂಟಿಕಾನ ಮಠಕ್ಕೆ ಸಂಬಂಧಪಟ್ಟವರು ಇಲ್ಲಿ ಬರಲಿಕ್ಕೆ ಅನುಕೂಲ ಆಗದೆ 14 ವರ್ಷಗಳು ಕಳೆದಿವೆ। ದೇವರು ಗರ್ಭಗೃಹದಿಂದ ಬಾಲಾಲಯಕ್ಕೆ ಬಂದು 7 ವರ್ಷಗಳು ಕಳೆದಿವೆ। 7/14/21 ಒಂದು ಪರ್ವಕಾಲ ಈಗ ಬಂದಿದೆ। 3ರಲ್ಲಿ 2 ಯುಗ ಪರಿಹಾರ ಆಗಿದೆ। 21 ವರ್ಷಗಳ ಬಳಿಕ ಗುರುಗಳು ಇಲ್ಲಿ ಬಂದಾಯಿತು। ಈವರೆಗೆ ಇಲ್ಲಿ ಬರಲಿಕ್ಕೆ ಕಾರಣಾಂತರದಿಂದ ಸಾಧ್ಯವಾಗದಿದ್ದಂಥ ಅನೇಕರು ನಿನ್ನೆ ಇಂದು ಇಲ್ಲಿ ಬಂದು ಸೇರಿ ಆಯಿತು। ಇನ್ನಿರುವ ಒಂದು ಕಾರ್ಯ ಅಂದರೆ ಗರ್ಭಗೃಹಕ್ಕೆ ದೇವರು ಮರಳಬೇಕು, ಆ ಕಾರ್ಯ ಒಂದೇ ಬಾಕಿ ಇರುವಂಥದ್ದು। ಅದಕ್ಕೆ ಬೇಕಾದ ನಿರ್ಣಯ ಕೂಡ ಇವತ್ತಿಲ್ಲಿ ದೇವಸ್ಥಾನದ ಪ್ರಾಂಗಣದ ಒಳಗೆ ಒಂದು ಸಮಾಲೋಚನೆಯಾಗಿ ಆಗಿರುವಂಥದ್ದು ತುಂಬ ಒಂದು ಸಮಾಧಾನ ಮತ್ತು ಸಂತೋಷ। ಈ ಶಂಕರನಾರಾಯಣ ಎನ್ನುವ ಸಾನ್ನಿಧ್ಯವೇ ಐಕ್ಯದ ಪ್ರತೀಕ। ಎರಡು ಸನ್ನಿಧಿಗಳು ಒಂದಾಗಿ ಸೇರುವಂಥದ್ದು ಶಂಕರ ಮತ್ತು ನಾರಾಯಣ, ಎರಡೂ ಕೂಡ ಸ್ವತಂತ್ರ ಸಾನ್ನಿಧ್ಯಗಳು, ಮಹಾದೇವತೆಗಳು। ಸ್ಥಿತಿಯನ್ನು ನೋಡಿಕೊಳ್ಳುವಂತಹ ಸ್ಥಿತಿಕರ್ತ ಸಕಲ ಜಗತ್ ಪರಿಪಾಲಕ ನಾರಾಯಣನಾದರೆ ಇಡೀ ಜಗತ್ತನ್ನು ಸಂಹರಿಸುವವನು, ಇಡೀ ಜಗತ್ತನ್ನು ಪ್ರಳಯಕಾಲ ಬಂದಾಗ ಇಲ್ಲವಾಗಿಸುವವನು ಅವನು ರುದ್ರದೇವ ಶಂಕರ। ಹಾಗಾಗಿ ಒಂದು ಕೊಲ್ಲುವ ದೇವರು, ಇನ್ನೊಂದು ಕಾಯುವ ದೇವರು। ಕೊಲ್ಲುವ ದೇವರು ಅಂದರೆ ಅದು ಬೇಕಾಗ್ತದೆ, ನಮ್ಮ ಜೀವನದಲ್ಲಿ ಬೇಡದ ಸಂಗತಿಗಳು ಅನೇಕ ಇರ್ತವೆ, ಅವುಗಳನ್ನು ನಿರಾಸೆಗೊಳಿಸುವವರು ಕೂಡ ಬೇಕಾಗ್ತಾರೆ। ಹಾಗಾಗಿ ಆ ಎರಡು ಮಹಾದೇವತೆಗಳು ಅದು ಒಂದಾಗುವಂಥದ್ದು ನೋಡಿ ಕಾಲ ಹೇಗಿದೆ ಅಂದರೆ ಈಗ ಶೈವರು ವೈಷ್ಣವರು ಒಬ್ಬರಿಗೊಬ್ಬರು ನಿರಂತರವಾಗಿ ಕದನ ಮಾಡ್ತಾ ಇರ್ತಾರೆ, ಒಬ್ಬರ ಮುಖ ನೋಡಿದ್ರೆ ಒಬ್ಬರಿಗೆ ಆಗೋದಿಲ್ಲ ಎನ್ನುವ ಹಾಗಿರ್ತದೆ। ಹೀಗಿರುವಾಗ ಶಿವ ವಿಷ್ಣುಗಳು ಒಂದಾಗಿ ಒಂದೇ ವಿಗ್ರಹದಲ್ಲಿ ಸೇರಿರುವಂಥದ್ದು ನಾವು ನಿನ್ನೆ ರಾತ್ರಿ ಆ ವಿಗ್ರಹ ದೇವರ ದರ್ಶನ ಮಾಡುವಾಗ ಆ ಬಗ್ಗೆ ವಿವರ ಕೇಳ್ತಾ ಇದ್ದು। ಆ ಮೂಲ ಬಿಂಬ ಹೇಗಿದೆ ಅಂದರೆ ಎರಡು ವಿಗ್ರಹಗಳು ಶಂಕರ ಮತ್ತು ನಾರಾಯಣ, ಆದರೆ ಎರಡೂ ವಿಗ್ರಹಗಳು ಕೂಡ ಎರಡು ಕೈಗಳು ಸೇರಿಕೊಂಡಿದ್ದಾವೆ ಅಂಥದ್ದು, ಎರಕದಲ್ಲಿ ಒಂದಾಗಿರುವಂಥದ್ದು ಅದು ನಿಜಕ್ಕೂ ಕೂಡ ಹೌದದು। ಗೋಕರ್ಣದ ಮಹಾಬಲೇಶ್ವರ ದೇವರ ಪೀಠ ಸಾಲಿಗ್ರಾಮ ಶಿಲೆ ಇತ್ತು, ಮಧ್ಯೆ ಇರತಕ್ಕಂಥ ಲಿಂಗ ಅದು ಶಿವ ಸನ್ನಿಧಾನ ಅದು। ಹಾಗಾಗಿ ಎರಡೂ ಮಂತ್ರಗಳನ್ನು ಹೇಳಿ ಪೂಜೆ ಮಾಡ್ತಾರೆ,
ಮಹಾಬಲೇಶ್ವರ ದೇವರಿಗೆ ಪೂಜೆ ಮಾಡುವಾಗ ಎರಡೂ ಮಂತ್ರಗಳನ್ನು ಕೂಡ ಹೇಳಿ, ಶೈವ ಮಂತ್ರಗಳು ಮತ್ತು ವೈಷ್ಣವ ಮಂತ್ರಗಳು ಎರಡೂ ಮಂತ್ರಗಳನ್ನು ಹೇಳಿಯೇ ಪೂಜೆ ಮಾಡುವಂಥದ್ದು. ಅದು ಒಂದು ರೀತಿಯಲ್ಲಿ ಶಂಕರನಾರಾಯಣವೇ ಗೋಕರ್ಣದ ಮಹಾಬಲೇಶ್ವರ ಅಂದರೂ ಕೂಡ ಈ ರೀತಿಯಲ್ಲ, ಅದರ ರೀತಿ ನೀತಿಗಳು ಬೇರೆ. ಆದರೆ ಅಂಥದ್ದೋ ಗತ್ವ ಅದು ಕೂಡ ಶಂಕರನಾರಾಯಣನ ಹೋದು, ಬೇರೆ ಅಲ್ಲ ಅಂತ. ಹಾಗೆ ಆ ಎರಡು ಸನ್ನಿಧಾನಗಳು ಸೇರಿದ್ದನ್ನು ನೋಡಿ ಆದರೂ ಕೂಡ ನಾವು ಸೇರಿ ಬಾಳಲಿಕ್ಕೆ ಕಲಿಬೇಕು ಅಂತ, ಒಂದಾಗಲಿಕ್ಕೆ ನಾವು ಕಲಿಬೇಕು ಅಂತ. ದೇವಸ್ಥಾನಗಳು ಇರುವಂಥದ್ದು ಶಾಂತಿಗಾಗಿ, ಶಾಂತಿ ಇಲ್ಲದೆ ದೇವಸ್ಥಾನಕ್ಕೆ ಬರ್ತಾರೆ, ಬಂದು ಶಾಂತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ನಾವು ಶಾಂತಿಯನ್ನು ಕಳ್ಕೊಳ್ಳುವಂತೆ ಆಗಬಾರದು, ಅಥವಾ ನಮ್ಮ ಅಶಾಂತತೆಗೆ ದೇವಸ್ಥಾನವನ್ನು ನಾವು ನಿಮಿತ್ತ ಮಾಡಿಕೊಳ್ಳುವಂತೆ ಆಗಬಾರದು. ದೇವಸ್ಥಾನದ ವಿಷಯಕ್ಕಾಗಿ ತಗಾದೆ ಹಾಗೆ ಆಗಬಾರ್ದು. ಹಾಗೆ ದೇವಸ್ಥಾನ ಐಕ್ಯದ ಕೇಂದ್ರ, ಇಲ್ಲಿ ಬಂದಾಗ ನಾವೆಲ್ಲ ಒಂದಾಗ್ತೇವೆ. ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬೇರೆ ಬೇರೆ ವರ್ಗಗಳಿಗೆ ಸೇರಿದವರು ಇರ್ಬೋದು, ಆದರೆ ದೇವರ ಸನ್ನಿಧಾನಕ್ಕೆ ಬಂದಾಗ ಭಕ್ತ ಎನ್ನುವ ಒಂದು ಶೀರ್ಷಿಕೆಯಡಿ ನಾವೆಲ್ಲರೂ ಒಂದೇ ಆಗ್ತೇವೆ. ಹಾಗಿರುವಾಗ ದೇವಸ್ಥಾನವನ್ನೇ ಮಾಧ್ಯಮವಾಗಿ ಮಾಡಿಕೊಂಡು ನಾವು ಬೇರೆ ಬೇರೆ ಆಗುವಂತೆ ಆಗಬಾರ್ದು. ಇದು ಆದರ್ಶ ಇದು. ಆದರೆ ಇಂದಿನ ನಿನ್ನೆಯ ಶುಭ ಸಂದರ್ಭ ಹೇಗಿದೆ ಅಂದರೆ, ಸಣ್ಣ ಪುಟ್ಟದ್ದು ಏನಿದ್ರೂ ಕೂಡ ಅದೆಲ್ಲವೂ ತೊಳೆದು ಹೋಗಿ ಎಲ್ಲವೂ ಶುದ್ಧ ಆಗಿ ಎಲ್ಲರ ಮನಸ್ಸು ಕೂಡ ಒಂದಾಗಿ ಇನ್ನೀಗ ದೇವರ ಸೇವೆ ಅಂತ ನಾವೆಲ್ಲ ಒಂದಾಗಿ ದೇವರ ಕಾರ್ಯಕ್ಕೆ ಒದಗುವಂಥದ್ದು ಎನ್ನುವಲ್ಲಿಗೆ ನಾವೆಲ್ಲರೂ ಬಂದು ತಲುಪಿರುವಂಥದ್ದು ನಿಜಕ್ಕೂ ಬಹಳ ಬಹಳ ಸಮಾಧಾನ ಕೊಡುವಂಥದ್ದು. ನಿನ್ನೆ ರಾತ್ರಿ ನಾವೆಲ್ಲಿಗೆ ಬಂದು, ಸಾಮಾನ್ಯವಾಗಿ ನಾವು ಬರುವ ಸಮಯ ಅದಲ್ಲ ಇತ್ತೀಚಿನ ದಿನಗಳಲ್ಲಿ. ಹಿಂದೆಲ್ಲ ನಾವು ಬರುವಾಗ ಮಧ್ಯರಾತ್ರಿಯಲ್ಲಿ ಆಗ್ತಾ ಇದ್ದಿದ್ದು ಮಾಮೂಲಿ, ಆದರೆ ಇತ್ತೀಚಿನ ಸಮಯದಲ್ಲಿ ಆ ಸಮಯದಲ್ಲಿ ನಮ್ಮ ಪ್ರವೇಶ ಆಗಲಿಕ್ಕಿಲ್ಲ. ಸ್ವಾಗತ ಪೂಜೆ ಮಧ್ಯರಾತ್ರಿಗೆ ಆಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಆದರೆ ನಿನ್ನೆಯೇ ನಮಗೆ ಕುಂಟಿಕಾನ ಮಠಕ್ಕೆ ಬರಬೇಕು ಅಂತ ಇದ್ದಂಥ ಒಂದು ಉತ್ಸುಕತೆ, ಮತ್ತೆ ಇಟ್ಟ ಹೆಜ್ಜೆಯನ್ನು ನಾವು ಹಿಂದಿಡಬಾರ್ದು. ನಿನ್ನೆ ಮಧ್ಯಾಹ್ನ ಕೂಡ ನಾವು ಚಿಂತನೆ ಮಾಡಿದ್ದು ಇಲ್ಲಿಂದಲೇ ಒಂದು ಬೇಡಿಕೆ ಇತ್ತು, ಹಾಗೆ ಬೆಳಗ್ಗೆ ಬಂದರೂ ಕೂಡ ಆಗ್ಬೋದು ಅಂತ. ಆದರೆ ಸನ್ನಿವೇಶಗಳು ಹೇಗಿದ್ವು ಅಂದರೆ, ಗುರುಪೀಠ ಎಷ್ಟೋ ಬಾರಿ ಹೆಜ್ಜೆ ಇಡಬಾಗಲೂ ಯೋಚನೆ ಮಾಡಬೇಕು, ಇಟ್ಟ ಬಳಿಕ ನಾವು ಅದನ್ನ ಹಿಂದೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಂದರ್ಭಗಳು ಏನು ಮಾಡ್ತೇವೆ ಅಂದರೆ ಇಟ್ಟ ಹೆಜ್ಜೆಯನ್ನು ಗಟ್ಟಿ ಮಾಡುವಂತೆ ಮಾಡಿಬಿಡ್ತೇವೆ. ಹಾಗಾಗಿ ನಾವು ನಿನ್ನೆ ರಾತ್ರಿ ಬರುವಂಥ ನಿಶ್ಚಯವನ್ನು ಮುಂದುವರಿಸಿದ್ದು ನೀವೆಲ್ಲ ಪ್ರತೀಕ್ಷೆ ಮಾಡಿದ್ರಿ. ಪಾಪ ನೀವು ನಡೆದು ರಾತ್ರಿವರೆಗೂ ಕೂಡ ನೀವೆಲ್ಲರೂ ಕಾದು, ನಮಗೆ ಬೇಗ ಬರುವ ಅನುಕೂಲವೂ ಕೂಡ ಇರಲಿಲ್ಲ, ಅನಿವಾರ್ಯಗಳು ಇದ್ದುವು. ಅಷ್ಟು ತಡವಾಗಿ ಬಂದರೂ ಕೂಡ ಮುಖದಲ್ಲಿ ಏನೇನೋ ಶ್ರಮವನ್ನು, ಆಯಾಸವನ್ನು, ಆಲಸ್ಯವನ್ನು, ಬೇಸರವನ್ನು ತೋರಿಸದೆ ಇದ್ರ ತಾನೇ ತೋರಿಸುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳವರೆಗೂ ಅತ್ಯಂತ ಸಂಭ್ರಮದಿಂದ ನೀವು ನಮ್ಮನ್ನು ಸ್ವಾಗತ ಮಾಡಿದ್ದು ನೀವು ಎಷ್ಟು ಹಸಿದಿದ್ದರೆ ಎಂಬುದನ್ನು ತೋರಿಸ್ತದೆ ಅಂತ. ಹಸಿದು ಇದ್ದರೆ ಅಂದರೆ ಊಟದ ವಿಷಯ ನಾನು ಹೇಳ್ತಾ ಇರುವಂಥದ್ದಲ್ಲ. ಒಂದು ಕುಂಟಿಕಾನ ಮಠಕ್ಕೆ ಗುರುಗಳ ಪಾದಸ್ಪರ್ಶ ಆಗಬೇಕು ಎನ್ನುವುದಕ್ಕೆ ಎಂಥ ಒಂದು ಉತ್ಸುಕತೆ, ಅಪೇಕ್ಷೆ, ತೀವ್ರತೆ ನಮ್ಮಲ್ಲಿತ್ತು ಎನ್ನುವುದನ್ನು ರಾತ್ರಿಯ ಸಂಖ್ಯೆ, ನಿನ್ನೆ ರಾತ್ರಿ ಇದ್ದಂಥ ನಡುರಾತ್ರಿ ಇದ್ದಂಥ ಸಂಖ್ಯೆ ತೋರಿಸ್ತದೆ. ನಮಗೆ ತೀರಾ ಸಮಾಧಾನ ಆಗಿದೆ. ನಿನ್ನೆ ರಾತ್ರಿ ನಾವಲ್ಲಿ ಬಂದು ಇಳಿಯುವಾಗ ಎಲ್ಲಿಲ್ಲದ ಒಂದು ಸಂತೋಷ ನಮಗೆ ಆಗಿರುವಂಥದ್ದು. ಇನ್ನು ಕುಂಟಿಕಾನ ಮಠದ ನೀವೆಲ್ಲ ಕುಡುಕೊಟ್ಟಿನವರು, ಇಲ್ಲಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸೇರಿಕೊಂಡಿರ್ತಕ್ಕಂಥವ್ರು, ನೀವೆಲ್ಲರೂ ಬಂದು ಬ್ರಹ್ಮ ಕಲಶಕ್ಕೆ ಬರಬೇಕು ಅಂತ ಕೇಳಿದ್ರೆ ನಾವು ಮರು ಮಾತಾಡದೆ ಒಪ್ಪಿಕೊಂಡ್ವಿ. ತುಂಬಾ ವಿಷಯಗಳಿದೆ, ಹಾಗೆಲ್ಲ ಅಷ್ಟು ಬೇಗ ಒಪ್ಪಿಕೊಳ್ಳುವಂತ ಸಂದರ್ಭ ಇಲ್ಲ ಅಲ್ಲಿ. ಆದರೆ ನೀವೆಲ್ಲ ಒಟ್ಟಾಗಿ ಬಂದು ಗುರುಗಳು ಬ್ರಹ್ಮ ಕಲಶಕ್ಕೆ ಬರಬೇಕು ಅಂತ ಕೇಳುವಾಗ ನಾವು ಚರ್ಚೆ ಮಾಡಲಿಲ್ಲ, ಇನ್ನೊಂದು ಮಾತನ್ನು ನಾವು ಮಾಡಲಿಲ್ಲ, ನಾವು ಬರ್ತೇವೆ ಅನ್ನೋ ಒಂದೇ ಒಂದು ಉತ್ತರವನ್ನು ನಿಮಗೆ ನಾವು ಕೊಟ್ಟಿರುವಂಥದ್ದು. ಆಮೇಲೆ ಅದಕ್ಕಿಂತ ಮೊದಲೇ ಒಮ್ಮೆ ಬರಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿರಿ. ಇಲ್ಲಿ ಸ್ಥಳ ತುಂಬ, ಇಲ್ಲಿ ಸುತ್ತಮುತ್ತ ವಿಶಾಲವಾಗಿ ಅವಕಾಶ ಇದ್ದರೂ ಕೂಡ ಕಟ್ಟಡಗಳು ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ನಮ್ಮ ವ್ಯವಸ್ಥೆ ತುಂಬ ಬೆಳೆದಿದೆ ಇವತ್ತು, ಮೊದಲೇನೂ ಹಾಗಲ್ಲ. ಆಗಲೇ ನಾವು ಹಿಂದೆ ಬಂದಾಗ ನೋಡಿದ್ವಿ ತುಂಬ ಚಿಕ್ಕ ಚಿಕ್ಕ ಕೊಠಡಿಗಳು ಇರುವಂಥದ್ದು ಕುಂಟಿಕಾನ ಮಠದಲ್ಲಿ. ಹೇಗೆ ಆಗಬಹುದು ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಬಂದರೂ ಕೂಡ ಇಲ್ಲಿ ಬರುವ ಕೇಳಿದ್ದಕ್ಕೆ ನಾವು ಇಲ್ಲ ಎನ್ನುವ ಮಾತಿಲ್ಲ ಅನ್ನೋ ಕಾರಣಕ್ಕೆ ನಾವು ಬರ್ತೇವೆ ಎಂಬುದಾಗಿ ಹೇಳಿದ್ವಿ. ನಿನ್ನೆ ಬಂದು ನೋಡಿದ್ವು, ಅದೆಲ್ಲ ಹಾಗಾಗಿ ಇದೆ, ಎಷ್ಟು ಚಿಕ್ಕದಾಗಿತ್ತು ಅಷ್ಟೇ ಚಿಕ್ಕದಾಗಿದೆ ಈಗಲೂ ಕೂಡ. ಆದರೆ ನಮಗೆ ಸಾಕಾಯಿತು ಸ್ಥಳ ಎಲ್ಲ, ಹೆಚ್ಚು ಉಳಿತು. ಅದು ಪುಷ್ಪಕ ವಿಮಾನ, ನಾವು ಯಾವಾಗಲೂ ಹೇಳೋದು ಪುಷ್ಪಕ ವಿಮಾನ ಹೇಗೆ ಅಂದರೆ, ಎಷ್ಟು ಮಂದಿ ಬಂದರೂ ಕೂಡ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಸ್ಥಳಾವಕಾಶ ಇರ್ತದಂತೆ. ಇನ್ನಷ್ಟು ಮಂದಿ ಮತ್ತಷ್ಟು ಮಂದಿ ಬಂದರೂ ಕೂಡ ಪುಷ್ಪಕ ವಿಮಾನದಲ್ಲಿ
ಕೂರ್ಲಿಕ್ಕೆ ಸ್ಥಳ ಇಲ್ಲ ಅಂತ ಆಗೋದಿಲ್ಲ. ಅಯೋಧ್ಯೆಗೆ, ಲಂಕೆಯಿಂದ ಅಯೋಧ್ಯೆಗೆ ರಾಮ ಹೊರಟಾಗ ಕಪಿಸೇನೆಯೆಲ್ಲ ರಾಮನೊಟ್ಟಿಗೆ ಬರುವ ಒಂದು ಅಭಿಪ್ರಾಯವನ್ನು ಮಾಡ್ತದೆ. ಆ ಪ್ರಧಾನ ಕಪಿಜ ನಾಯಕರು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾನೆ ರಾಮ ಅಯೋಧ್ಯೆಗೆ. ಕಪಿಸೇನೆಯೇ ಬರ್ತದೆ. ಸ್ಥಳ ಇತ್ತು ಪುಷ್ಪಕ ವಿಮಾನದಲ್ಲಿ. ಪುಷ್ಪ ಹೇಗೆ ವಿಕಸಿತವಾಗ್ತದೆ, ಅರಳುತ್ತದೆ, ಹಾಗೆ ಅರಳುವ ಶಕ್ತಿ ಉಳ್ಳದ್ದು ಅಂತ ಆ ಪುಷ್ಪಕ ವಿಮಾನ. ಹಾಗೆ ನಮ್ಮ ಕುಂಟಿಕಾನ ಮಠವು ಕೂಡ ಪುಷ್ಪಕ ವಿಮಾನ ಇದ್ದ ಹಾಗೆ ಅಂತ. 21 ವರ್ಷದಲ್ಲಿ ಎಷ್ಟೋ ಬೆಳೆದಿದೆ ನಮ್ಮ ವ್ಯವಸ್ಥೆ. ಇಷ್ಟು ದೊಡ್ಡ ವ್ಯವಸ್ಥೆಯೊಟ್ಟಿಗೆ ಬಂದರೂ ಕೂಡ ಅಲ್ಲಿ ಎಲ್ಲಕ್ಕೂ ಸಾಕಾಗಿ ಮತ್ತೆ ಸ್ಥಳ ಉಂಟು ಎನ್ನುವ ಹಾಗೆ ನಿನ್ನೆ ಒಂದು ಅನುಭವ ಬಂದಿರುವಂಥದ್ದು. ಹಾಗಾಗಿ ಆ ಹೊಳೆಯ ಕರೆಯಲ್ಲಿ ಆ ಕೊಠಡಿಗಳಲ್ಲಿ ನಾವು ವಿಶ್ರಾಂತಿ ಮಾಡುವಾಗ ನಿನ್ನೆ ಅದೇಕೋ ಬಹಳ ಸಮಾಧಾನ ಮನಸ್ಸಿಗೆ, ತುಂಬಾ ಒಂದು ಸಂತೋಷ ಆಯ್ತು, ತುಂಬಾ ಒಂದು ತಂಪಿನ ಅನುಭವ ಕೂಡ ಬಂತು. ಕ್ಷೇತ್ರಕ್ಕೆ ಮುಂದೆ ಒಳ್ಳೆಯದಿದೆ ಎನ್ನುವ ಸೂಚನೆ ನಮಗೆ ಸಿಕ್ಕಿದೆ ಹಿನ್ನೆಲೆಯಲ್ಲಿ ಬಂದಾಗ. ಕ್ಷೇತ್ರದ ಭವಿಷ್ಯ ಅತ್ಯಂತ ಶುಭವಿದೆ. ಗ್ರಹಣ ಬಿಟ್ಟಿದೆ, ಹಿಡಿದ ಗ್ರಹಣ ಬಿಟ್ಟಿದೆ, ಮುಂದೆ ಶುಭಗಳ ಸಾಲು ಸಾಲು ಕಾದಿದೆ ಎನ್ನುವ ಸ್ಪಷ್ಟ ಸೂಚನೆಗಳು ನಮ್ಮ ಅಂತರಂಗಕ್ಕೆ ನಿನ್ನೆ ಇಲ್ಲಿ ಸಿಕ್ಕಿದ್ದಾವೆ. ಹಾಗಾಗಿ ತುಂಬಾ ತುಂಬಾ ಸಂತೋಷ ಇದೆ ನಮಗೆ. ಎಲ್ಲರೂ ಬರಬೇಕು ಮಠಕ್ಕೂ ಕೂಡ. ಹಾಗೆ ನಮ್ಮ ಅಪೇಕ್ಷೆ ಏನಂದ್ರೆ ಎಲ್ಲರೂ ಮಠಕ್ಕೆ ಬರಬೇಕು, ಎಲ್ಲರೂ ಮಠಕ್ಕೆ ನಡೆದುಕೊಳ್ಳಬೇಕು, ಸೇವೆ ಮಾಡಬೇಕು, ಎಲ್ಲರೂ ಆಶೀರ್ವಾದಕ್ಕೆ ಭಾಜನರಾಗಬೇಕು. ನಮ್ಮ ಲೆಕ್ಕಗಳನ್ನು ನಮ್ಮ ಕಾಲದಲ್ಲೇ ಮುಗಿಸುವ ಮನಸ್ಸು ನಮ್ಮದು. ನಮ್ಮ ಲೆಕ್ಕ ಮುಂದಿನ ತಲೆಮಾರಿಗೆ ಹೋಗಬಾರ್ದು. ಮಠದಲ್ಲಿ ಹೇಗೆ ಅಂದ್ರೆ ಅದು ಒಂದು ತಲೆಮಾರು ದಾಟಿತು ಅಂದ್ರೆ ಆ ಲೆಕ್ಕ ಮುಗಿಯುವುದು ಕಷ್ಟ. ಆಮೇಲೆ ಆಯಾ ಗುರುಗಳ ಕಾಲದಲ್ಲಿ ಅದು ಸರಿ ಆದ್ರೆ ಆಯ್ತದೆ. ತಲೆಮಾರು ದಾಟಿತು ಅಂದ್ರೆ ಆ ಲೆಕ್ಕ ಸರಿಯಾಗೋದು ತುಂಬಾ ಕ್ಲಿಷ್ಟ, ತುಂಬಾ ಕಷ್ಟ. ಮುಂದೆ ಬರುವ ಗುರುಗಳು ಎಷ್ಟೇ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ರೂ ಕೂಡ ಎಲ್ಲ ಒಂದಿಷ್ಟು ಉಳಿಯುವಂತಹ ಪರಿಸ್ಥಿತಿ ಇರ್ತದೆ. ಕೆಲವು ಪರಿಹಾರವಾಗುವುದೇ ಇಲ್ಲ, ಅದು ವಜ್ರಲೇಪವಾಗ್ಬಿಡ್ತೇವೆ. ಹಾಗಾಗಿ ನಮ್ಮ ಹೃದಯ ನಮ್ಮ ಮನಸ್ಸು ಏನಂದ್ರೆ ನಮ್ಮ ಲೆಕ್ಕಗಳು ನಮ್ಮ ಕಾಲದಲ್ಲಿ ಮುಗಿಬೇಕು. ಮುಂದಿನ ಗುರುಗಳಿಗೆ ಈ ಲೆಕ್ಕಗಳು ಯಾವುದು, ಈ ಹಳೆ ಲೆಕ್ಕಗಳು ಹಳೆ ಬಾಕಿ ಯಾವುದನ್ನು ಕೂಡ ಇಡಬಾರದು. ಆದ್ರೆ ಅದು ನಾವು ಮಾತ್ರ ಮನಸ್ಸು ಮಾಡಿದ್ರೆ ಆಗುವಂತದ್ದಲ್ಲ. ಈಗ ಜಮಾ ಖರ್ಚು ಎರಡೂ ಸರಿಯಾಗಬೇಕಲ್ಲ. ನಾವು ಮಾತ್ರ ಮನಸ್ಸು ಮಾಡಿ ಆಗುವಂತದ್ದಲ್ಲ, ಎರಡೂ ಕಡೆಯಿಂದ ಅಂತ ಮನಸ್ಸು ಇರಬೇಕಾಗ್ತದೆ. ಸಂಸ್ಥಾನ ಈ ಸಮಯದಲ್ಲಿ ಬಯಸುವುದು ಅದೇ, ಲೆಕ್ಕಗಳೆಲ್ಲ ತೀರಲಿ, ಮನಸ್ಸುಗಳೆಲ್ಲ ಒಂದಾಗ್ಲಿ. ಗುರುಚರಣದಲ್ಲಿ ಯಾವಾಗಲೂ ಮರಳಿ ಬರುವ ಅವಕಾಶ ಇದೆ. ಇಲ್ಲಿ ಕ್ಷಮೆಗೆ ಕೊರತೆ ಇಲ್ಲ. ಇಲ್ಲಿ ನಮ್ಮ ಮಠದಲ್ಲಿ ಎಷ್ಟೋ ಬಾರಿ ಹಣದ ಕೊರತೆ ಆಗಿದ್ದೆಲ್ಲ ಉಂಟು, ಆದ್ರೆ ಕ್ಷಮೆಗೆ ಯಾವಾಗಲೂ ಕೂಡ ಇಲ್ಲಿ ಕೊರತೆ ಇಲ್ಲ, ಕ್ಷಮೆ ಯಾವಾಗಲೂ ಇದೆ. ಹಾಗಾಗಿ ಎಲ್ಲರೂ ಮತ್ತೆ ಬರುವಂತ ಆಗ್ಬೇಕು ಸಂಕೋಚವನ್ನು ಬಿಟ್ಟು. ಕೆಲವು ಬಾರಿ ಏನಾಗ್ತದೆ ಅಂದ್ರೆ ಒಂದ್ ಸ್ವಲ್ಪ ದೂರ ಇದ್ದ ಬಳಿಕ ಮರಳಿ ಬರುವಾಗ ಬರಬೇಕು ಅಂತ ಮನಸ್ಸಿದ್ರು ಕೂಡ ಏನೋ ಸಂಕೋಚ, ಹೋಗುವುದು ಹೇಗೆ, ಮೋರೆ ತೋರಿಸೋದು ಹೇಗೆ, ಮತ್ತೆ ಸುತ್ತಮುತ್ತ ಇರುವವರು ಏನ್ ಹೇಳ್ತಾರೋ ಈ ಸಮಯದಲ್ಲಿ. ಇದೇ ಕಾರಣಕ್ಕಾಗಿ ನಾವು ಎಷ್ಟೋ ಬಾರಿ ಬೇಗ ಆಗಬೇಕಾದ ಸಂಗತಿಗಳು ನಿಧಾನ ಆಗೋದನ್ನು ಕಾಣ್ತೇವೆ ನಾವು. ಹಾಗಾಗಿ ಹಾಗಲ್ಲ, ಇದು ಅಂತ ಒಂದು ಸ್ಥಾನ, ಇದು ವಿಶಾಲ ಹೃದಯ ಇರ್ತಕ್ಕಂಥ, ಕ್ಷಮೆಗೆ ಧಾರಾಳ ಅವಕಾಶ ಇರತಕ್ಕಂಥ ಒಂದು ಸ್ಥಾನ ಇದು. ಎಲ್ಲರೂ ಬರಬೇಕು, ಎಲ್ಲರ ಮನಸ್ಸುಗಳು ಕೂಡ ಒಂದಾಗಬೇಕು. ಪ್ರಕೃತ ಈ ಕುಂಟಿಕಾನ ಮಠದ ವಿಷಯದಲ್ಲಿ ಅಂತೂ ಕೂಡ ಎಲ್ಲರೂ ಯಾರಿಗೆಲ್ಲ ಕರ್ತವ್ಯವಿದೆಯೋ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಬೇಕು. ಇವತ್ತು ಸಭೆ ಇಲ್ಲಿ ಬರುವ ಮೊದಲು ಒಂದು ಸಮಾಲೋಚನೆಯ ಸಭೆ ಇತ್ತು. ನಾವು ಕೇಳಿದ್ವು ಯಾವಾಗ ಪ್ರತಿಷ್ಠೆ ಪುನಃಪ್ರತಿಷ್ಠಾಪನೆ ಅಷ್ಟಬಂಧದ ಆಲೋಚನೆ ಯಾವಾಗ ಉಂಟು ಅಂತ. ಅದಕ್ಕೆ ಸಮಿತಿಯಿಂದ ಉತ್ತರ ಬಂತು, ತಂತ್ರಿಗಳು ಇನ್ನೂ ಆಯ್ದ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ದೇವರಲ್ಲಿ ಒಂದು ಅವಕಾಶ ಕಳೆದಿರುತ್ತೆ. ಮೂಲಾಲಯದಿಂದ ಬಾಲಾಲಯಕ್ಕೆ ದೇವರನ್ನು ತರುವಾಗ ಎಷ್ಟು ಸಮಯದ ಒಳಗೆ ಪುನಃ ಮೂಲಾಲಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವುದು ಎನ್ನುವ ಬಗ್ಗೆ ಒಂದು ದೇವರಿಗೆ ಒಂದು ಮಾತು ಕೊಡಬೇಕಾಗ್ತದೆ, ದೇವರಿಂದ ಒಂದು ಅವಕಾಶವನ್ನು ಕೇಳಬೇಕಾಗ್ತದೆ. ಒಂದು ವೇಳೆ ಆ ಸಮಯದಲ್ಲಿ ಆಗಲಿಲ್ಲ ಅಂದ್ರೆ ಮತ್ತೆ ಹೋಗಿ ಅವಕಾಶವನ್ನು ಕೇಳಬೇಕು. 1 ವರ್ಷ ಬೇಕು, 2 ವರ್ಷ ಬೇಕು ಅವಕಾಶ ಕೊಡುದು. ಹಾಗೆ ಪುನಃ ಪುನಃ ಕೇಳಲಾಗಿದೆ. ತಂತ್ರಗಳು ಹೇಳಿದ್ರು ಇನ್ನೂ
ಕೇಳುವಂಥದ್ದು ಸರಿಯಲ್ಲ. ಅದು ತಂತ್ರಗಳ ಅಭಿಪ್ರಾಯ ಮಾತ್ರ ಅಲ್ಲ, ಗುರುಗಳ ಅಭಿಪ್ರಾಯ ಕೂಡ ಅದುವೇ. ಇನ್ನು ವಾಯ್ದೆ ಕೇಳಿಕೊಡೋದು, ಇನ್ನು ವಾಯ್ದೆ ಕೇಳಿಕೊಡೋದು. ಮಳೆ ಬರುವ ಮೊದಲು ಈ ಬೇಸಿಗೆಯಲ್ಲಿ ಪುನಃ ದೇವರ ಪ್ರತಿಷ್ಠಾಪನೆ ಆಗಬೇಕು ಎನ್ನುವ ಅಭಿಪ್ರಾಯ ಮತ್ತು ತೀರ್ಮಾನ ನಮ್ಮದು. ಮುಹೂರ್ತದ ಪ್ರಶ್ನೆ ಇದೆ, ಮುಹೂರ್ತ ಸಿಕ್ಕಬೇಕು. ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಮಳೆಗಾಲ ದೇವರು ಬಾಲಾಲಯದಲ್ಲಿ ಕಳೆಯುವಂತೆ ಆಗಬಾರದು. ಈ ಬೇಸಿಗೆಯಲ್ಲಿ ದೇವರು ಪುನಃ ಮೂಲಾಲಯಕ್ಕೆ ಬಂದು ಪ್ರತಿಷ್ಠಾಪನೆ ಆಗಬೇಕು. ಒಂದಷ್ಟು ಸಾಕಷ್ಟು ಕಾರ್ಯಗಳಾಗಿದ್ದಾವೆ, ಜೀರ್ಣೋದ್ಧಾರದ ಕಾರ್ಯಗಳಾಗಿದ್ದಾವೆ, ಒಳ್ಳೆ ರೀತಿಯಲ್ಲಿ ಕಾರ್ಯಗಳಾಗಿದ್ದಾವೆ. ಮರದ ಕೆಲಸ ಆಗಲಿ, ಕಲ್ಲಿನ ಕೆಲಸ ಆಗಲಿ, ತುಂಬ ಚೆನ್ನಾಗಿ ಆಗಿದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ಸಂತೋಷಪಟ್ಟಿದ್ದೇವೆ. ಅದೇ ಸ್ತರದಲ್ಲಿ ಎಲ್ಲ ಕೆಲಸಗಳು ಕೂಡ ನಡಿಬೇಕು. ಇಲ್ಲಿ ಉತ್ತಮ ಪಕ್ಷದಲ್ಲಿ ದೇವರ ಪುನಃಪ್ರತಿಷ್ಠಾಪನೆ ಆಗಬೇಕು. ಶೇಕಡ 60 ಕೆಲಸ ಆಗಿದೆ, 40 ಕೆಲಸ ಬಾಕಿದೆ ಎನ್ನುವ ಅಭಿಪ್ರಾಯ ಸಿಕ್ಕಿದೆ. ಒಂದು 2-3 ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಆಗಬಹುದು ಆ ಕಾರ್ಯಗಳೆಲ್ಲವೂ ಕೂಡ. ನೀವೆಲ್ಲರೂ ಕೈ ಜೋಡಿಸಬೇಕು, ನೀವೆಲ್ಲರೂ ಕೈ ಜೋಡಿಸಬೇಕು. ಈಗಾಗಲೇ ಯಾರು ಸೇವೆ ಮಾಡಿದ್ದಾರೆ ಅವ್ರು ಮತ್ತೆ ಸೇವೆಯನ್ನು ಮಾಡಬೇಕು. ಕಾರಣಾಂತರದಿಂದ ಯಾರಿಗೆ ಸೇವೆಯ ಅವಕಾಶ ಸಿಕ್ಕಲಿಲ್ಲ, ಈವರೆಗೆ ಯಾರಿಗೆ ಸೇವೆಯ ಅವಕಾಶ ಸಿಕ್ಕಲಿಲ್ಲ, ಅವರು ಹಳೆಯ ಬಾಕಿಯನ್ನು ಸೇರಿಸಿ ವಿಶೇಷ ಸೇವೆಯನ್ನು ಬರುವ ಈ ಬ್ರಹ್ಮಕಲಶದ ಅವಧಿಯಲ್ಲಿ ಮಾಡಬೇಕು. ಅದು ದ್ರವ್ಯ ಸಮರ್ಪಣೆ ರೂಪದಲ್ಲಿ ಇರಬಹುದು, ಅದು ಶ್ರಮದಾನ ಇರಬಹುದು, ಅದು ಸಮಯದಾನ ಇರಬಹುದು, ಅದು ಸಂಪರ್ಕಗಳನ್ನು ಉಪಯೋಗ ಮಾಡುವಂಥದ್ದು ಇರ್ಬೋದು. ಎಲ್ಲ ರೀತಿಯಿಂದ ಯಾರಿಗೆ ಈ ನಡುವೆ ಸೇವೆ ಮಾಡಲಿಕ್ಕೆ ಕಾರಣಾಂತರದಿಂದ ಆ ಮನಸ್ಸು ಎಲ್ಲರಿಗೂ ಉಂಟು, ಸೇವೆ ಮಾಡುವ ಮನಸ್ಸು, ಅದ್ರ ಕಾಲಕರ್ಮಗಳು ಕೂಡಿ ಬರಬೇಕಾಗ್ತದೆ. ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅವರು ಹಳೆಯ ಬಾಕಿಯನ್ನು ಸೇರಿ ಹೆಚ್ಚಿನ ಸೇವೆಯನ್ನು ಈ ಅವಧಿಯಲ್ಲಿ ಮಾಡಬೇಕು ಮತ್ತು ಬೇಸಿಗೆಯಲ್ಲಿ ಒಳ್ಳೆ ರೀತಿಯಲ್ಲಿ ದೇವರ ಪುನಃಪ್ರತಿಷ್ಠಾಪನೆ ಆಗುವಂತೆ ಆಗುವಲ್ಲಿ ಎಲ್ಲರೂ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇರುವವರು, ಕುಡುಕಟ್ಟನವರು ಎಲ್ಲರೂ ಸೇರಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಇಚ್ಛೆ ಇರುವಂಥದ್ದು. ನೀವು ಬ್ರಹ್ಮಕಲಶಕ್ಕೆ ನಮ್ಮನ್ನು ಆಮಂತ್ರಣ ಮಾಡಿದ್ದೀರಿ, ಬೇಸಿಗೆಯಲ್ಲಿ ಬಂದು ಅದನ್ನು ನೆರವೇರಿಸಿಕೊಡುವ ಆಲೋಚನೆ ನಮಗಿದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ಯಾಕೆಂದ್ರೆ ಬರುವ ಮನಸ್ಸನ್ನು ನಾವು ಮಾಡಿ ಆಗಿದೆ. ಅದಕ್ಕಿಂತ ಮೊದಲು ಕಾರ್ಯವನ್ನು ಒಳ್ಳೆ ರೀತಿಯಿಂದ ನೀವುಗಳು ಪೂರೈಸಬೇಕು, ಕಾರ್ಯವನ್ನು ನೀವು ಪೂರ್ಣ ಮಾಡಬೇಕು ಎನ್ನುವ ಅಭಿಲಾಷೆ ಮತ್ತು ಆದೇಶ ಇದು ಸಂಸ್ಥಾನದ್ದು. ನೀವು ಅದನ್ನು ತಲೆ ಮೇಲೆ ಹೊತ್ತು ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಇಲ್ಲಿ ಮಠಕ್ಕೂ ಕೂಡ ಬಹಳ ಬಾಂಧವ್ಯ ಇರತಕ್ಕಂಥದ್ದು. ಕುಂಟಿಕಾನ ಮಠ ಅಂತ ಆಗಬೇಕಾದ್ರೆ, ಮಠ ಅಂತ ಆಗಬೇಕಾದ್ರೆ ಗುರುಗಳು ಇರಬೇಕು, ಬರಬೇಕು, ಗುರುಗಳ ಬಂದು ಹೋಗುವಿಕೆ ಇರಬೇಕು. ಹಾಗಿದ್ದಾಗ ಮಾತ್ರ ಅದಕ್ಕೆ ಮಠ ಎನ್ನುವ ಅಭಿಧಾನ ಬರುವಂಥದ್ದು. ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಕುಂಬಳಸಿಂಹಿಗೆ ಗುರುಪೀಠ ಬಂದಾಗ ಇಲ್ಲಿ ಬಂದು ವಸತಿ ಮಾಡುವಂಥದ್ದು ಲಗಾಯತಿನಿಂದ ನಡೆದು ಬಂದಿರುವಂಥದ್ದು. ನಾವು ಕೂಡ ಇಲ್ಲಿ ಬಂದು ವಸತಿಯನ್ನು ಮಾಡಿದ್ದೇವೆ. ಇತಿಹಾಸದಲ್ಲಿ ಅನೇಕ ಮಠದ ಶುಭ ಕಾರ್ಯಗಳು ಇಲ್ಲಿ ನಡೆದಿದ್ದಾವೆ. ನಮ್ಮ ಕಾಲದಲ್ಲಿ ಕೂಡ ನಿಮಗೊಂದು ಮಾತನ್ನು ಹೇಳಬೇಕು ಅಂದರೆ, ಈ ಸ್ವಯಂ ಸೇವಕರ ಒಂದು ಸಂಘಟನೆ ಇದೆಯಲ್ಲ, ಮೊಟ್ಟ ಮೊದಲು ನಾನು ಪ್ರಾರಂಭ ಮಾಡಿದ್ದು ಇಲ್ಲಿಂದ, ನಾನು ಕುಂಟಿಕಾನ ಮಠದಿಂದ. ಸಂಘಟನೆ ಎನ್ನುವುದು ಪ್ರಾರಂಭ ಆಗಿರುವಂಥದ್ದು, ಯಾಕೆಂದರೆ ಕಾರ್ಯಕರ್ತರ ಮೂಲಕ ಸಂಘಟನೆ ಪ್ರಾರಂಭ ಆಗುವಂಥದ್ದು. ಆ ಕಾರ್ಯಕರ್ತರ ಸಂಘಟನೆ ಇದಂ ಪ್ರಥಮವಾಗಿ ಪ್ರಾರಂಭವಾಗಿದ್ದು ಇದೇ ಕುಂಟಿಕಾನ ಮಠದಲ್ಲಿ. ಇಲ್ಲಿ ಬಿಂದುವಾಗಿ ಪ್ರಾರಂಭ ಆಗುವುದು ಇವತ್ತು ಸಿಂಧುವಾಗಿದೆ, ಸಮುದ್ರವಾಗಿದೆ. ಇವತ್ತು ಯಾವುದಷ್ಟು ಸಹಸ್ರ ಕಾರ್ಯಕರ್ತರು, ಎಂತೆಂಥ ಕಾರ್ಯಗಳು, ಕಲ್ಪನೆಗೆ ಮೀರಿರತಕ್ಕಂಥ ಕಾರ್ಯಗಳೆಲ್ಲ ನಡೆದು ಹೋಗಿದ್ದಾವೆ ಕಾರ್ಯಕರ್ತರ ಶಕ್ತಿಯ ಫಲವಾಗಿ. ಇಲ್ಲಿಂದ ಅದಕ್ಕೆ ಶ್ರೀಕಾರ ಆಗಿರುವಂಥದ್ದು, ಶಂಕರನಾರಾಯಣನ ಅನುಗ್ರಹ ಇದ್ರೆ ಇಲ್ಲಿ ಪ್ರಾರಂಭ ಆಗಿದ್ದು ಯಾವ ಮಟ್ಟಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಅದು ಒಂದು ನಿದರ್ಶನ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಬಿಂದು ಸಿಂಧು ಎನ್ನುವಾಗ ಆ ನೆನಪು ಕೂಡ ಆಗ್ತದೆ ನಮಗೆ. ಮಠದ ಬಿಂದು ಸಿಂಧು ಯೋಜನೆ ಪ್ರಾರಂಭ ಆಗಿದ್ದು ಇಲ್ಲಿನಿಂದ. ಆ ಬಿಂದು ಸಿಂಧು ಕೂಡ ಇವತ್ತಿನವರೆಗೂ ನಡೆದುಕೊಂಡು ಬರ್ತಾ ಇರುವಂಥದ್ದು, ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಅದೆಷ್ಟು ಸಹಸ್ರ ಮನೆಗಳು ಆ ಸೇವೆಯನ್ನು ಇವತ್ತು ಮಾಡ್ತವೆ. ಹೀಗೆ ಇಂಥ ಅನೇಕ ಸಮಾಜ ಸ್ತರದ ಮಠದ ಮಹತ್ ಕಾರ್ಯಗಳು ಇಲ್ಲಿಂದ ಆರಂಭ ಆಗಿರ್ತಕ್ಕಂಥದ್ದು, ಈ ವಸತಿಯಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಜಯಪ್ರಕಾಶ್ ಪಜಲ ನೆನಪು ಮಾಡ್ಕೊಡ್ತಾ ಇದ್ದಾನೆ, ನಮಗೆ ನೆನಪಿದೆ ಅದು. ಮಹಿಳೆಯರ ಮಾತೆಯರ ಸಂಘಟನೆಗೆ ಆರಂಭದ ಚಾಲನೆ ಸಿಕ್ಕಿದ್ದು ಕೂಡ ಇದೇ ಕುಂಟುಕಾನ ಮಠದಲ್ಲಿ. ಅದು ಮಠದ ಚರಿತ್ರೆಯನ್ನೇ ಬದಲಾಯಿಸಿತು. ಈವರೆಗೂ ಇಲ್ಲದೇ ಇದ್ದಂಥ ಒಂದು ದೊಡ್ಡ ಸೇವಾ ಕಾರ್ಯದ ದೊಡ್ಡ ಪ್ರವಾಹವೇ ಮಾತೆಯರ ಮೂಲಕವಾಗಿ ನಡೀತು. ಈ ಒಂದು ಕಳೆದ 25-30 ವರ್ಷದ ಅವಧಿಯಲ್ಲಿ
ಮಾತೆಯವರು ಮಠಕ್ಕೆ ಮಾಡಿದ ಸೇವೆ ಅದ್ಭುತದಲ್ಲೇ ಅದ್ಭುತ ಅಂತ, ಅತ್ಯದ್ಭುತ ಅಂತ. ಸಮುದ್ರ ಆಕಾಶಗಳಿಗೆ ಹೋಲಿಸಬಹುದಾದ ಸೇವೆಯನ್ನು ತಾಯಿ ತಾಯಿಂದಿರು ಈ ಅವಧಿಯಲ್ಲಿ ಮಾಡಿದ್ದಾರೆ. ಇಲ್ಲಿಂದ ಆರಂಭ ಆಗಿರುವಂಥದ್ದು ಕುಂಟಿಕಾನ ಮಠದಿಂದ ಅದು ಆರಂಭ ಆಗಿರ್ತಕ್ಕಂಥದ್ದು. ನಮಗೆ ಆ ದಿನಗಳು, ಆ ಕ್ಷಣ, ಆ ಸಮಯ ಈಗಲೂ ಕೂಡ ಚೆನ್ನಾಗಿ ನೆನಪಿದೆ. ಈ ಮುಷ್ಟಿಭಿಕ್ಷೆ, ಸಾಮೂಹಿಕ ಮುಷ್ಟಿಭಿಕ್ಷೆ ಸಮರ್ಪಣೆ ಕಾರ್ಯಕ್ರಮ ಇಲ್ಲಿ ನಡೆದಿದ್ದು. ಹೀಗೆ ಮಠದ ಅನೇಕಾನೇಕ ಮಹಾ ಯೋಜನೆಗಳಿಗೆ, ಮಹತ್ಕಾರ್ಯಗಳಿಗೆ ಇದು ಪಿಟಿಕೆ ಆಗಿರುವಂಥದ್ದು. ಇನ್ನು ಮುಂದೆ ಅದು ಮುಂದುವರಿಯಲಿ. ಅಂತಹ ಅನೇಕ ಸಂಗತಿಗಳಿಗೆ ಇದು ಆಶ್ರಯ ಆಗಲಿ ಕುಂಟಿಕಾನ ಮಠ. ಅಂತ ಉದಾಹರಣೆಗಳು ಇಲ್ಲಿ ಬೆಳೆಯಲಿ ಎಂಬುದಾಗಿ ನಾವು ಶಂಕರನಾರಾಯಣ ದೇವರ ಸನ್ನಿಧಿಯಲ್ಲಿ ಮತ್ತೊಮ್ಮೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅಂತೂ ಚಳಿಗಾಲ ಕಳೆದು ಬೇಸಿಗೆ ಬರಲಿ, ಮಳೆಗಾಲ ಕಳೆದು ಚಳಿಗಾಲ ಬಂದಿದೆ, ಮೋಡ ಎಲ್ಲ ಕರಗಿದೆ, ಕತ್ತಲು ದೂರ ಆಗಿದೆ, ಬೆಳಕು ಬಂದಿದೆ, ತುಂಬಾ ಸಂತೋಷ. ಆದ್ರೆ ಸ್ವಲ್ಪ ಚಳಿ ಇದೆ ಇನ್ನು. ಆ ಚಳಿ ಕರಗಿ ಬೆಚ್ಚಗಾಗುವಂತೆ ಅಂತ ಒಂದು ಆ ಬೇಸಿಗೆ ಬರುವ ಹೊತ್ತಿಗೆ ದೇವರು ಮತ್ತೆ ಮೂಲ ಸ್ಥಾನದಲ್ಲಿ ಗರ್ಭಗೃಹದಲ್ಲಿ ಕೂರುವಂತೆ ಆಗಬೇಕು. ನಾವೆಲ್ಲ ನಮ್ಮ ಕಣ್ಣಿಂದ ನೋಡಿ ಅದನ್ನು ಸಂತೋಷ ಪಡುವಂತೆ ಆಗಬೇಕು. ಪ್ರತಿ ಒಬ್ಬರು ಸೇವೆಯನ್ನು ಮಾಡಬೇಕು. ಪ್ರತಿ ಒಬ್ಬರು ಕೂಡ ವಿಶೇಷವಾದ ಸೇವೆಯನ್ನು ಈ ವಿಷಯದಲ್ಲಿ ಮಾಡಬೇಕು. ಇದಿಷ್ಟು ಸಂಸ್ಥಾನದ ಅಪೇಕ್ಷೆ ಇರುವಂಥದ್ದು. ನಾವು ಇಡೀ ಕುಂಟಿಕಾನ ಮಠದ ಬಳಗ ನಮ್ಮಲ್ಲಿಗೆ ಬಂದಾಗ ನಾವು ಒಂದೇ ಮಾತಾಡುತ್ತೇವೆ, ಎಲ್ಲವೂ ಮೊದಲನಂತೆ ಆಗಬೇಕು. ಒಂದು ಅಕ್ಷರದಲ್ಲಿ, ಒಂದು ವಾಕ್ಯದಲ್ಲಿ ಪರಿಹಾರದ ಸೂತ್ರವನ್ನು ನಾವು ಹೇಳಿದ್ವಿ. ಎಲ್ಲವೂ ಕೂಡ ಹಿಂದೆ ನಾವು ಬಂದಾಗ ಹೇಗಿತ್ತೋ ಇಡೀ ವಾತಾವರಣ, ಕಟ್ಟಡ ಮಾತ್ರ ಹೊಸದು, ಅದನ್ನು ಹೊರತುಪಡಿಸಿದ್ರೆ ಅದೇ ವಾತಾವರಣ, ಅದೇ ಸನ್ನಿವೇಶ ಮತ್ತೆ ನಿರ್ಮಾಣ ಆಗಬೇಕು ಎಂಬುದಾಗಿ ನಾವು ಒಂದು ಮಾತನ್ನು ಹೇಳಿದ್ವು. ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಗತಿ ಆಗಿರುವಂಥದ್ದು ಕಂಡು ಬರ್ತದೆ. ಹಾಗೆಯೇ ಆಗಲಿ ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟು, ಮತ್ತೆ ನಿಮ್ಮಲ್ಲಿ ನೀವು ಹೀಗಿರಿ ಹಾಗಿರಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರೋದಕ್ಕಿಂತ ಶಂಕರನಾರಾಯಣ ದೇವರ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆ, ಎಲ್ಲ ಮಠದ ಶಿಷ್ಯರಿರ್ಬೋದು, ನಿನ್ನ ಭಕ್ತರಿರ್ಬೋದು, ಅವರಿಗೆಲ್ಲ ಹೂ ಮನಸ್ಸನ್ನು ಕೊಡು. ಅವರ ಮನಸ್ಸುಗಳು ಸ್ವಾರ್ಥವನ್ನು, ಕ್ಷುಲ್ಲಕತೆಯನ್ನು ಮೀರಿ ಮೇಲಕ್ಕೆ ಬರುವಂತೆ ಅನುಗ್ರಹವನ್ನು ಮಾಡು. ಅವರೆಲ್ಲ ತ್ಯಾಗಶೀಲರಾಗಲಿ, ಅವರೆಲ್ಲ ಸಂಘಟನಾಪರರಾಗಲಿ, ಅವರೆಲ್ಲ ದೇವ ಕಾರ್ಯ ಧರ್ಮ ಕಾರ್ಯಗಳಿಗೆ ಮನಸ್ಸನ್ನು ಕೊಡುವವರಾಗಲಿ, ಅಧರ್ಮದ ಹಾದಿಯನ್ನು ತುಳಿದೇ ಇರಲಿ. ದೇವಸ್ಥಾನಕ್ಕೆ ಬಂದಾಗ ದೇವರನ್ನು ಬಿಟ್ಟು, ದೇವ ಕಾರ್ಯಗಳನ್ನು ಬಿಟ್ಟು ಬೇರೆ ಯಾವುದು ನಮ್ಮ ಮನಸ್ಸಿಗೆ ಬರದೇ ಇರಲಿ. ಅಕ್ಕಪಕ್ಕದಲ್ಲಿ ಕುಳಿತವರನ್ನು ನೋಡದೆ ಸಣ್ಣ ಪುಟ್ಟ ಹಗೆತನಗಳನ್ನು ಮುಂದುವರೆಸದೆ ದೇವರು ದೇವ ಕಾರ್ಯಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ನಾವೆಲ್ಲ ಸೇರಿ ಸೇವೆ ಮಾಡುವಂತೆ ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡು ಎಂಬುದಾಗಿ ನಾವು ಕುಂಟಿಕಾನ ಮಠದ ಶಂಕರನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡಿ, ತಾನೇ ಇಚ್ಛೆಪಟ್ಟು ಇಲ್ಲಿ ಬಂದಿರತಕ್ಕಂಥ ದೇವರು, ಕೋಳಿಯೂರಿನಿಂದ ಇಲ್ಲಿಗೆ ಆಗಮಿಸಿರತಕ್ಕಂಥ ದೇವರು, ನಿಮಗೆಲ್ಲರಿಗೂ ಆ ದೇವರು ಶುಭವನ್ನು ಮಾಡಲಿ. ನಿಮ್ಮೆಲ್ಲರ ಬದುಕಿನಲ್ಲಿ ವೈಭವದ ದಿನಗಳು, ನೆಮ್ಮದಿಯ ದಿನಗಳು, ಶ್ರೇಯಸ್ಸಿನ ದಿನಗಳು ಬರುವಂತೆ ಆಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮತ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ.